ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ। ಮೊನ್ನೆ ವಿಜಯದಶಮಿಯ ಸಂದರ್ಭದಲ್ಲಿ ದಿಲ್ಲಿಯ ದ್ವಾರಕಾದಲ್ಲಿ ರಾಮಲೀಲಾ ಉತ್ಸವವನ್ನು ಉದ್ಘಾಟನೆ ಮಾಡಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಈ ರಾಮ ಮಂದಿರದ ಉದ್ಘಾಟನೆ ಕುರಿತಾಗಿ ಕೂಡ ಪ್ರಸ್ತಾಪ ಮಾಡಿದ್ರು, ಒಂದು ಮಾತನ್ನ ಹೇಳಿದ್ರು, ಹಿಂದೂಗಳ ಮನಸ್ಥಿತಿ ಹೇಗಿರುತ್ತೆ ಅನ್ನೋದರ ಕುರಿತಾಗಿ ಅತ್ಯಂತ ಸೂಕ್ತವಾದ ಮಾತು ಮತ್ತು ಪ್ರಸಕ್ತವಾದಂತ ವಿಷಯವನ್ನು ಅವರು ಹೇಳಿದ್ರು। ಏನಂದ್ರೆ ನಮ್ಮ ತಾಳ್ಮೆ ಏನಿದೆಯಲ್ಲ ಹಿಂದೂಗಳದು, ಆ ತಾಳ್ಮೆ ನಮಗೆ ಫಲವನ್ನು ಕೊಟ್ಟಿದೆ। ಅದರಿಂದಾಗಿ ಇಷ್ಟು ವರ್ಷಗಳ ಹೋರಾಟದ ಫಲವಾಗಿ ಸಂವಿಧಾನಕ್ಕೆ ನಾವು ಬೆಲೆ ಕೊಟ್ಟಿದ್ದರಿಂದಾಗಿ ಕಾನೂನಿನ ರೀತ್ಯ ನಾವು ಇಷ್ಟು ದಿವಸ ಕಾಯ್ಕೊಂಡು ಕೂತಿದ್ದಕ್ಕಾಗಿ ಇವತ್ತು ರಾಮ ಸಾಕ್ಷಾತ್ಕಾರಗೊಳ್ತಾ ಇದ್ದಾನೆ ಜನವರಿ 22ಕ್ಕೆ ಅನ್ನುವಂಥ ಮಾತನ್ನು ಹೇಳಿದರು। ಯಾವಾಗ ಪ್ರಧಾನಮಂತ್ರಿ ಈ ಮಾತನ್ನು ಹೇಳಿಬಿಟ್ರೋ ನೇರವಾಗಿ ಬಾಣ ಹೋಗಿ ತಾಕಿದ್ದು ಯಾರಿಗೆ? ಕಾಂಗ್ರೆಸ್ಸಿನವ್ರಿಗೆ, ಕಾಂಗ್ರೆಸ್ನಲ್ಲಿ। ಅದರಲ್ಲಿಯೂ ವಿಶೇಷವಾಗಿ ಈಗ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹಪಹಪಿಸ್ತಾ ಇರುವಂಥ ಕಮಲ್ನಾಥ್ಗೆ, ಒಬ್ಬ ಪ್ರಧಾನಮಂತ್ರಿ ರಾಮ ಮಂದಿರದ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕಿತ್ತು? ರಾಮನ್ನ ಇವರು ಬ್ರ್ಯಾಂಡ್ ಮಾಡಿಕೊಂಡು ಚುನಾವಣೆಯಲ್ಲಿ ಲಾಭ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ। ಆಗಲೂ ಹಾಗೆ ಮಾಡಿದರು, ಈಗಲೂ ಹಾಗೆ ಮಾಡ್ತಾ ಇದ್ದಾರೆ। ಹೀಗಂತ ಇನ್ನಿಲ್ಲದ ಹಾಗೆ ಟೀಕಾ ಪ್ರಹಾರವನ್ನು ಕಮಲ್ನಾಥ್ ಶುರು ಮಾಡಿದರು। ಅಷ್ಟೇ ಅಲ್ಲ, ಶ್ರೀರಾಮಚಂದ್ರ ಕೇವಲ ಭಾರತೀಯ ಜನತಾ ಪಕ್ಷದ ಆಸ್ತಿ ಅಲ್ಲ, ಕಾಂಗ್ರೆಸ್ನವರು ಕೂಡ ನಾವು ರಾಮನ ಆರಾಧ್ಯ ದೈವ ಅಂತ ಪರಿಗಣಿಸ್ತವರಿದ್ದೀವಿ। ಅಷ್ಟೇ ಅಲ್ಲ, ಶ್ರೀರಾಮ ಮಂದಿರ ಬೀಗವನ್ನು ಕೂಡ ರಾಜೀವ್ ಗಾಂಧಿಯವರೇ ತೆರೆಸಿದ್ದು ಅನ್ನುವಂಥ ಮಾತನ್ನು ಈ ಕಮಲ್ನಾಥ್ ಹೇಳ್ತಾರೆ ಅಲ್ಲ, ವಾಸ್ತವವಾಗಿ ಅದು ನಿಜ ಕೂಡ। 1986ರಲ್ಲಿ ರಾಜೀವ್ ಗಾಂಧಿಯವರು ಯಾವಾಗ ಶಾಬಾನು ಪ್ರಕರಣದಿಂದ ಇವರು ಮುಸಲ್ಮಾನರ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಇಡೀ ದೇಶದಲ್ಲಿ ಒಂದು ನರೇಟಿವ್ ಸೃಷ್ಟಿಯಾಯಿತು, ಆ ಸಂದರ್ಭದಲ್ಲಿ ಹಿಂದೂಗಳು ಎಲ್ಲಿ ತಮ್ಮ ಮೇಲೆ ಕೋಪಿಷ್ಟರಾಗಿಬಿಡ್ತಾರೋ ಅನ್ನುವಂಥ ಕಾರಣಕ್ಕೋಸ್ಕರ ಮುಂದೆ ಬರೋ ಚುನಾವಣೆಯಲ್ಲಿ ಸಮಸ್ಯೆ ಆಗತ್ತೆ ಅಂತ ಆಗಿದ್ದಂಥ ಗೃಹ ಸಚಿವ ಬೂಟಾ ಸಿಂಗ್ ಅವ್ರಿಗೆ ಹೇಳಿ ಶ್ರೀರಾಮ ಮಂದಿರ ಯಾವುದು 1940ರ ದಶಕದಿಂದ ಬೀಗ ಹಾಕಿದಂಥದ್ದು, ಬೀಗ ತೆರೆದು ಪೂಜೆಗೆ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ರಾಜೀವ್ ಗಾಂಧಿ ಮಾಡಿದರು। ಅದಕ್ಕಿಂತ ಮುಂಚೆ ಏನಾಗಿತ್ತು, ಶಾಬಾನು ಪ್ರಕರಣದಲ್ಲಿ ಶರಿಯತ್ ಕಾನೂನು ಪ್ರಕಾರ ಈಕೆಗೆ, ಶಾಬಾನು ಎನ್ನುವಂಥ ಮಹಿಳೆಗೆ ಪಾಪ ಆಕೆಗೆ ದುಡ್ಡನ್ನೇ ಕೊಡಬಾರದು ಅಂತ, ಪರಿಹಾರವನ್ನೇ ಕೊಡಬಾರದು ಅಂತ ತೀರ್ಮಾನ ಮಾಡಿದರು। ಇದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ, ಶಾಬಾನುಗೆ ನ್ಯಾಯವನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್। ಈ ದೇಶದಲ್ಲಿ ನೋಡಿ ಹೇಗಿದೆ ಅಂದರೆ, ಒಂದೇ ದೇಶದಲ್ಲಿ ವಾಸವಾಗಿರುವಂಥವರು, ಒಂದೇ ದೇಶದ ಕಾನೂನಿನಡಿ ಇರಬೇಕಾದಂಥ ಜನ, ನಮ್ಮ ದೇಶದ ಸವಲತ್ತು ಸಂಪನ್ಮೂಲಗಳನ್ನೇ ಬಳಸಿಕೊಳ್ಳುವಂಥ ಜನ, ಸಂವಿಧಾನಕ್ಕೆ ವ್ಯತಿರಿಕ್ತವಾದಂಥ ತಮ್ಮದೇ ಕಾನೂನಿನ ಮೂಲಕ ಈ ದೇಶದ ಮಹಿಳೆಯರ ಮೇಲೆ ನಡೆಸ್ತಾ ಇರುವಂಥ ಅತ್ಯಾಚಾರ ಇದು। ಆ ಶಾಬಾನು ಪರಿಹಾರವನ್ನು ಕೇಳ್ಕೊಂಡು ಕೋರ್ಟಿಗೆ ಹೋಗ್ತಾರೆ, ನೋಡಿ ನನಗೆ ಇದ್ದಕ್ಕಿದ್ದ ಹಾಗೆ ತಲಾಕ್ 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 ಅಂದ್ಬಿಟ್ರೆ ಹೇಗೆ, ನಾನು ಈ ವಯಸ್ಸಲ್ಲಿ ಏನು ಮಾಡಲಿ, ಹೊಟ್ಟೆಗೆ ಏನು ಮಾಡಲಿ, ನಾನು ಉಪವಾಸ ಕೂಡಬೇಕಾಗತ್ತೆ, ಬರೀ ತಲಾಕ್ ತಲಾಕ್ ಹೇಳಿ ಹೊರಟೋಗ್ಬಿಟ್ರೆ ಮುಂದೆ ನನ್ನ ಕಥೆ ಏನು ಅಂದಾಗ ಸುಪ್ರೀಂ ಕೋರ್ಟು ನ್ಯಾಯೋಚಿತವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ತೀರ್ಪನ್ನು ಕೊಡುತ್ತೆ। ಆವಾಗ ನಮ್ಮ ಇಡೀ ಇಸ್ಲಾಂ ಧರ್ಮೀಯರೆಲ್ಲ ಕೆರಳಿ ಕೆಂಡವಾಗಿಬಿಡ್ತಾರೆ, ಸುಪ್ರೀಂ ಕೋರ್ಟ್ ಈ ರೀತಿ ಎಲ್ಲ ಮಾಡುತ್ತಾ, ನಮ್ಮ ಶರಿಯತ್ ಕಾನೂನು ಪ್ರಕಾರ ಏನಿದೆ ಅದು ಮಾಡ್ತೀವಿ ನಾವು ಅಂತ ಅವ್ರು ಹೇಳ್ತಾರೆ। ರಾಜೀವ್ ಗಾಂಧಿ ಬಳಿ ನಿಯೋಗ ಹೋಗುತ್ತೆ, ಇದು ಆಗಲ್ಲ ಇದು ಅಂತೇಳಿ। ಆವಾಗ ಸಂಸತ್ತಿನಲ್ಲಿ ಮಂಡಿಸಿ ಸುಪ್ರೀಂ ಕೋರ್ಟ್ ಆರ್ಡರ್ನೇ ಅನೂರ್ಜಿತಗೊಳಿಸಿದಂಥ ವ್ಯಕ್ತಿ ರಾಜೀವ್ ಗಾಂಧಿ। ಇದಕ್ಕಿಂತ ತುಷ್ಟೀಕರಣ ಯಾವುದಾದ್ರೂ ಇದೆಯಾ? ಹಳೆ ಪ್ರಕರಣ 16 ಸಾಲು ಪ್ರಸ್ತಾಪಿಸಿದ್ದೇನೆ, ಆದರೆ ಈಗಲೂ ಅದು ಯೋಗ್ಯ ಅನಿಸಿದ್ದರಿಂದ ಇಲ್ಲಿ ಹೇಳ್ತಾ ಇರುವಂಥದ್ದು। ಆ ಸಂದರ್ಭದಲ್ಲಿ ಯಾವಾಗ ಹಿಂದೂಗಳು ಈ ಪ್ರಕರಣದಿಂದ ತೀರಾ ಕೋಪವಿಷ್ಟು, ಅದು ಆವಾಗ ರಾಮ ಮಂದಿರದ ಬಾಗಿಲವನ್ನು ತೆರೆಸ್ತಾರೆ। ಇನ್ನೊಂದು ವಿಷಯ ಇದೆ, ಯಾರಿಗೂ ಗೊತ್ತಿಲ್ಲ, ಕಾಂಗ್ರೆಸ್ನವರು ಇದನ್ನ ಎಲ್ಲೂ ಪ್ರಸ್ತಾಪನೆ ಮಾಡೋದಿಲ್ಲ। 1991ರಲ್ಲಿ ಯಾವಾಗ ಅಸಾಸಿನೇಷನ್ ಆಯ್ತಲ್ಲ, ಹತ್ಯೆ ಆಯ್ತಲ್ಲ, ರಾಜೀವ್ ಗಾಂಧಿ ಚುನಾವಣಾ ಪ್ರಚಾರಕ್ಕೆ ಹೊರಡಬೇಕಲ್ಲ, ಅವ್ರ ಪ್ರಚಾರವನ್ನು ಶುರು ಮಾಡಿದ್ದೆ ಅಯೋಧ್ಯೆಯಿಂದ, ರಾಮರಾಜ್ಯ ಕಟ್ತೀನಿ ಅಂತ ಹೊರಟರು 1991ರಲ್ಲಿ 3 ಸುತ್ತಿನ ಪ್ರಚಾರಕ್ಕೆ। ಇದನ್ನು ಎಲ್ಲಿ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ನಿಜವಾದ ಇತಿಹಾಸವೂ ಗೊತ್ತಿಲ್ಲ, ಮತ್ತು ತಾವು ಹಿಂದೂಗಳು, ನಾವು ಕೂಡ ಹಿಂದೂಗಳನ್ನೋ ಪರಿಕಲ್ಪನೆಯೇ ಇಲ್ಲ। ಈ ಕಮಲ್ನಾಥ್ ಇದಾರಲ್ಲ ಇವರು 101 ಅಡಿ ಎತ್ತರದ ಹನುಮಾನ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಚಿಂದ್ವಾಡದಲ್ಲಿ, 101 ಅಡಿ ಇದೆ ಹನುಮಾನ್ ವಿಗ್ರಹ, ಬಜರಂಗಿ ವಿಗ್ರಹ। ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಇವ್ರದೇ ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ ನಮ್ಮ ಹಿಂದೂಗಳ ವಿರುದ್ಧವಾಗಿ ಮಾತಾಡ್ತಾರೆ, ಅವರು ಕೂಡ ಹಪ್ಪಪ್ಪಿಸ್ತಾ ಇರೋರು ಅಧಿಕಾರಕ್ಕಾಗಿ। ಅವ್ರು ಹೇಳ್ತಾರೆ ಹಿಂದುತ್ವ ಅನ್ನೋದು ಟೆರರಿಸಮ್ ಅಂತ ಹೇಳ್ತಾರೆ, ಹಿಂದೂ ಬೇರೆ ಹಿಂದುತ್ವ ಅಂತಾರೆ, ಇದು ಭಗವಾ ಅನ್ನೋದು ಟೆರರಿಸಮ್ ಅಂತ ಹೇಳ್ತಾರೆ ಇವ್ರದೇ ಪಕ್ಷದವರು। ಕಾಂಗ್ರೆಸ್ನಲ್ಲಿ ಹೇಗಾಗಿದೆ ಅಂದರೆ, ಇವರು ಈಗ ಇಬ್ಬದಿ ನೀತಿ ದ್ವಂದ್ವದಲ್ಲಿ ಸಿಲ್ಕೊಂಡಿದ್ದಾರೆ, ಸಂದಿಗ್ಧತೆಯಲ್ಲಿದ್ದಾರೆ। ಏನು ಸಂದಿಗ್ಧತೆ? ನಾವು ಹಿಂದೂಗಳ ಪರವಾಗಿ ನಿಂತರೆ ಮುಸಲ್ಮಾನರು ಸಿಟ್ಟಾಗಿಬಿಡ್ತಾರೆ, ಮುಸಲ್ಮಾನರು ನಮಗೆ ಓಟ್ ಹಾಕಬೇಕು ಅಂತಂದರೆ ಹಿಂದೂಗಳನ್ನು ಬೈಬೇಕು, ನಮಗೆ ಮುಸಲ್ಮಾನರು ಸಾಲಿಡ್ಡಾಗಿ ಕರ್ನಾಟಕದಲ್ಲಿ ಮತ ಹಾಕಿದ್ದಾರೆ, ಆದ್ದರಿಂದ ನಾವೀಗ ಮುಸಲ್ಮಾನರು ಓಲೈಸಬೇಕು, ಮುಸಲ್ಮಾನರು ಓಲೈಸಿಬಿಟ್ರೆ ಹಿಂದೂಗಳು ಕೋಪವಿಷ್ಟರಾಗ್ತಾರೆ, ಅವ್ರನ್ನ ಸಮಾಧಾನ ಮಾಡೋದು ಹೇಗೆ? ಇದಕ್ಕೆ ಅವ್ರ ಹತ್ರ ಪರಿಹಾರ ಇಲ್ಲ। ಅಂದರೆ ಒಳಗಡೆ ಆಂತರ್ಯದಲ್ಲಿ ಯಾವ ಭಾವ ಇದೆಯೋ ಆ ರೀತಿ ನಡ್ಕೊಳ್ಳಬೇಕು ಅನ್ನುವಂಥ ಕನಿಷ್ಠ ವಿವೇಕ ಇವರಲ್ಲಿಲ್ಲ ಅಂತ. ಹೇಗಿದೆಯೋ ಹಾಗೆ ನಡ್ಕೊಳ್ಳುವಂಥದ್ದು, ತೋರ್ಪಡಿಕೆಯ ಜೀವನವನ್ನು ಬಿಟ್ಟು ಈ ದೇಶದ ಜನರೆಲ್ಲ ಒಂದು ಸೌಹಾರ್ದತೆಯಿಂದ ನೋಡಿ. ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಜನವರಿ 22 ಉದ್ಘಾಟನೆ ಆಗುತ್ತೆ. ಆ ಕಡೆ 5 ಎಕರೆ ಜಾಗ ಕೊಡಲಾಗಿದೆ, ಅಲ್ಲಿ ಮಸೀದಿ ಕಟ್ತಾ ಇದ್ದಾರೆ. ಇಸ್ಲಾಂ ಧರ್ಮೀಯರೇ ಒಪ್ಕೊಂಡಿದ್ದಾರೆ, ಅವರು ಭವ್ಯವಾದಂಥ ಮಸೀದಿ ಕಟ್ತಾ ಇದ್ದಾರೆ. ಮುಂದಗಡೆ ಆಸ್ಪತ್ರೆ ಕಟ್ತಾ ಇದ್ದಾರೆ, ಅದರ ಇನಾಗ್ರೇಷನ್ ಲೇಟ್ ಆಗ್ಬೋದು, ಬಟ್ ಕಟ್ತಾ ಇದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಯಾವ ರಾಮ ಜನ್ಮಭೂಮಿಯ ತೀರ್ಪು ಬಂದಿದೆಯಲ್ಲ, ಇದು ವಿದ್ದ ಮತ್ತೆ ಅಪೀಲ್ ಹೋಗಬೇಕು ಅಂತ ಒಂದಷ್ಟು ಜನ ಆಲೋಚನೆ ಮಾಡಿದರು. ತಿರುಗಿ ದೇಗುಲವೇ ನಿರ್ಮಾಣ ಆಗಿ ಹೋಗಿದೆ. ಹೇಗೆ ಆರ್ಟಿಕಲ್ 370 ರದ್ದುಗೊಳಿಸಿದ್ದರ ವಿರುದ್ಧವಾಗಿ ಹೇಗೆ ಕಾನೂನು ಹೋರಾಟ ನಡೀತು, ಅದೇ ರೀತಿಯಾಗಿ ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದ ಮೇಲೆ ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು. ಇದು ಏನು ರೀ ಇದರ ಅರ್ಥ ಅಂದರೆ, ಇಸ್ಲಾಮಿಯರೇ ಒಪ್ಕೊಂಡಿದ್ದಾರೆ, ಹೌದು ಇದೊಂದು ಇದೇನು ಈ ಇಶ್ಯೂ ಮುಗಿದು ಹೋದ್ರೆ ಸಾಕು, ನಾವು ಒಟ್ಟಿಗೆ ಆರಾಮಾಗಿದ್ದರೆ ಸಾಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೆ ಅವರು ಆ ರೀತಿಯ ಮನಸ್ಥಿತಿಯಲ್ಲಿರಲಿಕ್ಕೆ ನಮ್ಮ ರಾಜಕಾರಣಿಗಳು ಬಿಡೋದಿಲ್ಲ. ಈಗ ಕಮಲ್ನಾಥ್ ಮಧ್ಯಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ನಾನು ಹಿಂದುತ್ವದ ಪ್ರತೀಕ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಾಗೇಶ್ವರ ಮಹಾರಾಜನ ಉಪನ್ಯಾಸವನ್ನು ಇಡಿಸ್ತಾರೆ, ಸತ್ಸಂಗ ಕಾರ್ಯಕ್ರಮವನ್ನು ಇಡಿಸ್ತಾರೆ. ಪ್ರಿಯಾಂಕಾ ವಾಡ್ರನ್ನು ಕರೆಸಿ ಅವ್ರ ಕಡೆಯಿಂದ ನರ್ಮದಾ ಪೂಜೆಯನ್ನು ಮಾಡಿಸ್ತಾರೆ, ಪೂಜೆ ಮಾಡಿಸ್ತಾರೆ. ಕಾಂಗ್ರೆಸ್ನವ್ರಿಗೆ ಇರಿಸ್ಪುರ್ಸಾಗ್ಬಿಟ್ಟಿದೆ, ಕಮಲ್ನಾಥನ ಏನು ಮಾಡಬೇಕು ನಾವು. ನಾವು ನೋಡಿದರೆ ಇಸ್ಲಾಂ ಪರ ಅಂತೇಳಿ ಎಲ್ಲ ಕಡೆ ಓಡಾಡಿ ಹೇಳ್ತಾರೆ. ಹೇಗೆ ಅಂತ ರಾಹುಲ್ ಗಾಂಧಿಗೆ ಅರ್ಥನೇ ಆಗ್ತದೆ. ಯಾಕಂದರೆ ರಾಹುಲ್ ಗಾಂಧಿಗೆ ಹಿನ್ನೆಲೆಯೂ ಗೊತ್ತಿಲ್ಲ, ಇತಿಹಾಸವೂ ಗೊತ್ತಿಲ್ಲ, ಅಧ್ಯಯನ ಮಾಡೋ ಮನಸ್ಥಿತಿಯೂ ಇಲ್ಲ, ಮತ್ತು ಈ ದೇಶದ ಹಿಂದೂಗಳ ಮನಸ್ಥಿತಿ ಹೇಗಿದೆ ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಟೀಚರ್ಸ್ ಇದಾರಲ್ಲ, ಅವ್ರು ಟೀಚರ್ಸೇ ಸರಿ ಇಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ, ಇನ್ನು ಪಾಠ ಏನು ಮಾಡ್ತಾರೆ ಅವರು. ಇದು ವಿದ್ಯಾರ್ಥಿಯ ತಪ್ಪಲ್ಲ, ಇದು ವಿದ್ಯಾರ್ಥಿಗೆ ಪಾಠ ಹೇಳ್ಕೊಡುವ ಶಿಕ್ಷಕ ಏನಿದ್ದಾನೆ ಆ ಶಿಕ್ಷಕನೇ ದಡ್ಡ ಶಿಖಾಮಣಿ, ಮೂರ್ಖ ಶಿಖಾಮಣಿ. ಆತನ ಪಾಠವನ್ನು ಕೇಳಿಕೊಂಡು ಜಯರಾಮ್ ರಮೇಶ್ ಅನ್ನೋವಂಥವ್ರ ಮಾತು ಕೇಳಿಕೊಂಡು ಈ ಮನುಷ್ಯ ಹುಚ್ಚುಚ್ಚಾರಾಗಿ ಬಿಹೇವ್ ಮಾಡ್ತಾರೆ. ಸೋನಿಯಾ ಗಾಂಧಿ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ, ಈ ಕಡೆ ನಾನು ಸಕ್ರಿಯವಾಗಿದ್ದೀನಿ ಅಂತಲೂ ತೋರಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸಕ್ರಿಯವಾಗಿದ್ದ ತೋರಿಸ್ಕೊಡ್ಲಿಕ್ಕೆ ಅವರಿಗೆ ಆರೋಗ್ಯ ಅವ್ರನ್ನ ಕಾಯ್ತಾ ಇಲ್ಲ. ಇನ್ನು ಪ್ರಿಯಾಂಕಾ ವಾಡ್ರಾ ಅವರ ಲೆಕ್ಕಾಚಾರವೇ ಬೇರೆ ಇದೆ. ರಾಹುಲ್ ಗಾಂಧಿ ಇಲ್ಲದೆ ನಾನು ಹೇಗೆ ರಾಜಕಾರಣದಲ್ಲಿ ಮುಂದುವರಿಬೇಕು, ಸ್ಪರ್ಧಾತ್ಮಕ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಹೀಗಾಗಿ ಎಂಥ ಸಂದಿಗ್ಧತೆಯಲ್ಲಿ ಇವರು ಸಿಲುಕಿ ಹಾಕ್ಕೊಂಡು ಬಿಟ್ಟಿದ್ದಾರೆ ಅಂದರೆ, ಬರುವಂಥ ರಾಮ ಮಂದಿರದ ಉದ್ಘಾಟನೆ, ಅದಕ್ಕಿಂತ ಮಜಾ ಇನ್ನೊಂದು ವಿಷಯದ ಅದು ಹೇಳ್ಬೇಕು ನಿಮಗೆ. ಏಪ್ರಿಲ್ ತಿಂಗಳಲ್ಲಿ, ಅಯ್ಯೋ ದೇವರೇ ಇದು ಭಾಳ ಮುಖ್ಯವಾದ್ದು, ಏಪ್ರಿಲ್ ತಿಂಗಳಲ್ಲಿ ರಾಮನವಮಿ ಇದೆ ಸ್ವಾಮಿ, ದೇಶಾದ್ಯಂತ ರಾಮನವಮಿ. ಈ ಇಡೀ ಚುನಾವಣೆ 2024 ಚುನಾವಣೆಯ ಮೇನ್ ವಸ್ತು ಇವತ್ತು ಹೇಳ್ಬಿಡ್ತೀನಿ ಕೇಳ್ರಿ. ರಾಮ ಮತ್ತು ಶ್ರೀರಾಮ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ, ಶ್ರೀರಾಮ ದೇವರು, ಅವರೇ ಈ 2024 ಚುನಾವಣೆಯ ಮುಖ್ಯ ವಸ್ತು. ಅಭಿವೃದ್ಧಿ ಬಿಡಿ, ನರೇಂದ್ರ ಮೋದಿ ಅವರು ಇರೋದೇ ಅಭಿವೃದ್ಧಿ ಮಾಡೋಕ್ಕೆ, ಮಾಡೇ ಮಾಡ್ತಾರೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಅವರು ಇವರು ಅಂತೇಳಿ ಎಲ್ಲರಿಗೂ ಎಲ್ಲ ಸವಲತ್ತುಗಳು ಎಲ್ಲವೂ ದೊರಕುತ್ತವೆ. ಆದರೆ ಮೂಲ ಬಿಂದು ಈ ಚುನಾವಣೆಯ ಆತ್ಮ ಶ್ರೀರಾಮಚಂದ್ರ ಆಗಿರ್ತಾನೆ, ಅವನೇ ನಮ್ಮನ್ನು ಹರಿಸ್ತಾನೆ. ಅಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ, ನಿಮ್ಮ ಸಹಭಾಗಿತ್ವ ಇಲ್ಲದೆ ನಮ್ಮ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.